ನಾವು ಬೆಳಗ್ಗೆ ಜೆ ಸಿ ನಗರ್ ವಾರ್ಡಲ್ಲಿ ಪ್ರವಾಹದ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದೇವೆ. ಅದಾದಮೇಲೆ ನಾಗವಾರ ಮೆಟ್ರೋ ಸ್ಟೇಷನ್ಗೆ ಭೇಟಿ ಕೊಟ್ಟು ಅಲ್ಲಿ ಮೇನ್ ಡ್ರೈನ್ ಸಮಸ್ಯೆಗಳನ್ನೆಲ್ಲ ಕೂಡ ನಾವು ನೋಡಿದ್ದೇವೆ. ಮತ್ತು ಪೂರ್ವದಲ್ಲಿ 5ನೇ ಬ್ಲಾಕು 44ನೇ ಎಚ್ ಬಿ ಆರ್ ಲೇಔಟ್ನ 5ನೇ ಬ್ಲಾಕಲ್ಲಿ ಕೂಡ ಅಲ್ಲಿ ಒಂದು ರೈಲ್ವೆ ಸ್ಟೇಷನ್ನ ರೈಲ್ವೆ ಬ್ರಿಡ್ಜ್ನಿಂದ ಹಿಡಿದಾಗುತ್ತಿರುವಂಥ ಹಿನ್ನೀರಿನಿಂದಾಗುವಂಥ ಸಮಸ್ಯೆಗಳ ಬಗ್ಗೆ ಕೂಡ ನಾವೆಲ್ಲ ನೋಡಿದ್ದೇವೆ. ಮತ್ತು ಹೆಬ್ಬಾಳ ಎಸ್ TP ಪ್ಲಾಂಟನ್ನು ಕೂಡ ನಾವು ಇವತ್ತು ವಿಸಿಟ್ ಮಾಡಿ ಬಂದಿದ್ದೇವೆ.
ಮೊಟ್ಟ ಮೊದಲನೇದಾಗಿ ಅತ್ಯಂತ ಸ್ವಲ್ಪ ಸಮಯದಲ್ಲಿ ಬಹಳ ದೊಡ್ಡ ಪ್ರಮಾಣದ ಮಳೆ ಬಿದ್ದಿದೆ. ಕಳೆದ 40-50 ವರ್ಷ ಇಷ್ಟು ಅಲ್ಪ ಸಮಯದಲ್ಲಿ ಮಳೆ ಬಿದ್ದಿರುವಂಥದ್ದು ಬಹಳಷ್ಟು ಜನರಿಗೆ ತೊಂದರೆ ಆಗಿರೋದಕ್ಕೆ ಕಾರಣ. ಹಿಂದೆಂದೂ ಕೂಡ ಇಷ್ಟು ಸ್ವಲ್ಪ ಸಮಯದಲ್ಲಿ ಇಷ್ಟು ದೊಡ್ಡ ಮಳೆ ಬಿದ್ದಿರಲಿಲ್ಲ. ಕೆಲವು ಕಡೆ 100 mm, ಕೆಲವು ಕಡೆ 120 mm ವರೆಗೂ ಕೂಡ ಹೋಗಿದೆ. ಒಂದು ಲೆಕ್ಕಾಚಾರ ಪ್ರಕಾರ ಮೇ ತಿಂಗಳಲ್ಲಿ ಏನು ಮಳೆ ಆಗಬೇಕು, 15 ದಿವಸಕ್ಕೆ ಮಳೆ ಆಗಬೇಕು, ಅದು ಕೇವಲ 4-5 ತಾಸಲ್ಲಿ ಮಳೆ ಆಗಿದೆ. ಹೀಗಾಗಿ ಎಲ್ಲ ತಗ್ಗು ಪ್ರದೇಶಗಳಲ್ಲಿ ಸಹಜವಾಗಿ ನೀರು ಬರುವಂಥದ್ದು. ಈ ಬೆಂಗಳೂರಿನ ಮಳೆ ಬಂದಾಗ ಆಗುತ್ತಿರುವಂಥದ್ದು, ಇದು ಕಳೆದ 3-4 ದಶಕಗಳಿಂದ ಆಗ್ತಿರುವಂಥದ್ದು. ಇದಕ್ಕೆ ಹಲವಾರು ಪರಿಹಾರಗಳನ್ನು ಮಾಡಿದರೂ ಕೂಡ ಒಂದು ಕಡೆ ಪರಿಹಾರ ಮಾಡುವಂಥ ಸಂದರ್ಭದಲ್ಲಿ ಇನ್ನೊಂದು ಕಡೆ ಸಿಟಿ ಗ್ರೋತ್ ಆಗ್ತಾಯಿದೆ, ಬೆಳವಣಿಗೆ ಆಗ್ತಾಯಿದೆ. ಹೀಗಾಗಿ ಹಲವಾರು ಪರಿಹಾರಗಳು ಕೂಡ ಸಮಗ್ರವಾಗಿ ಈ ಒಂದು ಪ್ರವಾಹದ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಸಾಧ್ಯ ಆಗಿಲ್ಲ. ನಾವು ಆದ್ದರಿಂದ ಈ ಬಾರಿ ಮೊನ್ನೆ ಕಳೆದ ಬಾರಿ ಮಳೆ ಆದಾಗ ಎಲ್ಲ ಶಾಸಕರ ಜೊತೆಗೆ ಸಭೆ ಮಾಡಿ ಮತ್ತು ಅಪೋಸಿಷನ್ ಲೀಡರ್ಸ್ ಕೂಡ ಎಲ್ಲ ಸಭೆ ಮಾಡಿ ಕೆಲವು ತೀರ್ಮಾನಗಳನ್ನು ಮಾಡಿದ್ದಾಗಿದೆ. ಒಂದು ಈ ವ್ಯಾಲಿ ವೈಸ್ ಡೆವಲಪ್ಮೆಂಟ್ ಮಾಡಬೇಕನ್ನುವಂಥದ್ದು, ವ್ಯಾಲಿ ವೈಸ್ ಡೆವಲಪ್ಮೆಂಟ್ ಮಾಡುವಂಥದ್ದು ಅಂದರೆ ಈಗ ವೃಷ್ಣಾವತಿ ವ್ಯಾಲಿ ಇದೆ, ಚಲಘಟ್ಟ ವ್ಯಾಲಿ ಇದೆ, ಹೆಬ್ಬಾಳ್ ವ್ಯಾಲಿ ಇದೆ, ಈ ಥರ 6-7 ವ್ಯಾಲಿಗಳೇನಿದ್ದಾವೆ ಅವುಗಳನ್ನು ಸಮಗ್ರವಾಗಿ ತೆಗೆದುಕೋಬೇಕು. ಈಗ ನಾವು ಹಲವಾರು ಬಾರಿ ಎಲ್ಲೆಲ್ಲಿ ಡ್ರೈನೇಜು ತೊಂದರೆ ಆಗ್ತಿದೆ ಅಲ್ಲಿ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ, ಇಲ್ಲಿ ಸರಿ ಮಾಡಿದರೆ ಇನ್ನೊಂದು ಕಡೆ ನೀರು ಬರ್ತಾಯಿದೆ, ಅಲ್ಲಿ ಸರಿ ಮಾಡಿ ಇನ್ನೊಂದು ಕಡೆ ಬರ್ತಾಯಿದೆ. ಹೀಗಾಗಿ ಸಮಗ್ರವಾಗಿ ಎಲ್ಲ ವ್ಯಾಲಿಗಳನ್ನು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಡಿ ಪಿ ಆರ್ ಸಿದ್ಧತೆ ಆಗಿದೆ. ಸುಮಾರು 1600 ಕೋಟಿ ರೂಪಾಯಿ ಪ್ರಥಮ ಹಂತದಲ್ಲಿ ಖರ್ಚು ಮಾಡೋದಕ್ಕೆ, ಅದಕ್ಕೆ ಈಗಾಗಲೇ ಬಜೆಟಲ್ಲೂ ಕೂಡ ನಾನು ಅನುಮೋದನೆಯನ್ನು ಕೊಟ್ಟಿದ್ದೀನಿ. ಕೆಲವು ದಿನಗಳಲ್ಲಿ ಆ ಡಿ ಪಿ ಆರ್ ಕಂಪ್ಲೀಟ್ ಆದ ತಕ್ಷಣವೇ ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಆ ಕೆಲಸವನ್ನು ಕೂಡಲೇ ನಾವು ಪ್ರಾರಂಭ ಮಾಡ್ತೀವಿ. ಎರಡನೇದಾಗಿ ಸುಮಾರು 400 ಕೋಟಿಗಿಂತ ಹೆಚ್ಚು ಈಗಾಗಲೇ ಎಲ್ಲೆಲ್ಲಿ ಬಾಟಲ್ ನೆಕ್ಸ್ ಇದೆ, ಎಲ್ಲೆಲ್ಲಿ ಸಿಲ್ಟ್ ತುಂಬಿದೆ, ಎಲ್ಲೆಲ್ಲಿ ಹಳೆ ಡ್ರೈನೇಜ್ಗಳ ಕಟ್ಟಡ ಪೂರ್ತಿ ಒಡೆದೋಗಿದೆ ಮತ್ತು ಎಲ್ಲೆಲ್ಲಿ ಬ್ಲಾಕ್ಸ್ ಇದೆ, ಅವುಗಳನ್ನು ನಿವಾರಣೆ ಮಾಡೋದಕ್ಕೆ ಈಗಾಗಲೇ ನಾನು ಅನುಮತಿಯನ್ನು ಕೊಟ್ಟಿದ್ದೇನೆ. ಆ ಕಾರ್ಯ ಕೂಡ ನಡೀತಿದೆ. ಈಗ ತುರ್ತಾಗಿ ಆಗಬೇಕಾಗಿರುವಂಥದ್ದು ಕೆಲಸ ಡಿಸಿಲ್ಟಿಂಗ್ ಕೆಲಸ ಆಗಬೇಕಾಗಿದೆ. ಅದನ್ನು ಈಗಾಗಲೇ ನಾನು ಆದೇಶ ಕೊಟ್ಟಿದ್ದೇನೆ. ಮೇನ್ ಡ್ರೈನ್ ಏನಿದೆ ಅದು ಪ್ರೈಮರಿ ಡ್ರೈನ್ ಅಂತ ಕರಿತೀವಿ, ಅದರದು ಡಿಸಿಲ್ಟಿಂಗನ್ನು ಸಮಗ್ರವಾಗಿ ಮಾಡಬೇಕು. ಉದಾಹರಣೆಗೆ ಈಗ ತಾನೇ ನಾವು ಹೋಗಿದ್ದಂಥ ಎಚ್ ವಿ ಆರ್ ಲೇಔಟ್ ಏನಿದೆ ಡ್ರೈನು, ಅದು ಸುಮಾರು 2.5 kilometers ಕಂಪ್ಲೀಟ್ ಡಿಸಿಲ್ಟ್ ಮಾಡೋಕ್ಕೆ ಹೇಳಿದ್ದೇನೆ. ಮತ್ತು ಆ ಡ್ರೈನ್ ಪಕ್ಕದಲ್ಲಿರುವಂಥ ವಾರ್ಡ್ಗಳಲ್ಲಿ ಸೆಕೆಂಡ್ರಿ ಮತ್ತು ಟರ್ಷರಿ ಡ್ರೈನ್ ಇರ್ತವೆ, ಅವುಗಳನ್ನು ಕೂಡ ಡಿಸಿಲ್ಟ್ ಮಾಡೋದಕ್ಕೆ ಆದೇಶವನ್ನು ಕೊಟ್ಟಿದ್ದೇನೆ. ಮೇನ್ ಡ್ರೈನ್ಗೆ ನಮ್ಮ ಸರ್ಕಾರ ಅದಕ್ಕೆ ಹಣವನ್ನು ಕೊಡ್ತದೆ, ಮತ್ತು ಸಬ್ ಡ್ರೈನ್ ಅಂದರೆ ಸೆಕೆಂಡ್ರಿ ಟರ್ಷರಿ ಡ್ರೈನ್ಗೆ BBMP ಹಣದಲ್ಲಿ ಅದನ್ನು ಕ್ಲೀನ್ ಮಾಡೋಕ್ಕೆ ಹೇಳಿದ್ದೇನೆ, ಈಗಾಗಲೇ ಆದೇಶವನ್ನು ಕೂಡ ಕೊಟ್ಟಿದ್ದೇವೆ. ಮತ್ತು ಕೆಲವೆಲ್ಲ ಈಗ ಉದಾಹರಣೆಗೆ ಎಸ್ ಟಿ ಪಿ ಪ್ಲಾಂಟ್ ಕೆಪಾಸಿಟಿ ಹೆಚ್ಚು ಮಾಡಬೇಕನ್ನುವಂಥದಕ್ಕೆ ಈಗಾಗಲೇ ಒಂದು 40 MLD ಅಧಿಕವಾಗಿ ಇಂಟರ್ಮಿಡಿಯೇಟ್ರಿ ಒಂದು ST P ಪ್ಲಾಂಟ್ ಮಾಡೋದಕ್ಕೆ ನಾನು ಅನುಮೋದನೆಯನ್ನು ಕೊಟ್ಟಿದ್ದೇನೆ. ಬೆಂಗಳೂರು BWSSP ಅವರ ಕೆಲಸವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತೊಂದು ಬೇಡಿಕೆ ಬಂದಿರುವಂಥದ್ದು, ಈಗ ನಾನು ಹೆಬ್ಬಾಳ STPಯಲ್ಲಿ ಹೋದಾಗ ಅದು 100 MLD ಈಗಾಗಲೇ ಕೆಲಸ ಮಾಡ್ತಾಯಿದೆ, ಆದರೆ ಅದು ಸಾಲೋದಿಲ್ಲ, ಇನ್ನೂ 60 MLD ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗಾಗಲೇ ಹಳೆಯ 60 MLD ಜಾಗದಲ್ಲಿ ಹೊಸ 60 MLD ಪ್ಲಾಂಟ್ ಹಾಕೋದಕ್ಕೆ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದು ಕೂಡ ನಾನು DPR ಅನುಮೋದನೆ ಈಗಾಗಲೇ ಕೊಟ್ಟಿದ್ದೇನೆ. ಆ DPR ಆದ ತಕ್ಷಣವೇ ಅದಕ್ಕೆ ಹಣಕಾಸಿನ ನೆರವು ಕೇಳಿದ್ದಾರೆ ವಾಟರ್ ಬೋರ್ಡ್ನವರು, ಅದನ್ನು ಕೂಡ ಒದಗಿಸಿ ಕೊಡ್ತೇನೆ. ಮತ್ತು ನಾವು ನಮ್ಮ ಗೋಪಾಲಯ್ಯರ ವಾರ್ಡಲ್ಲಿ ಹೋದಾಗ ನಾವು ನೋಡಿದ್ವಿ, ನಮ್ಮ ಬೆಗರ್ಸ್ ಕಾಲೋನಿಯಿಂದ ಇಲ್ಲಿವರೆಗೂ ನೀರು ಹೆಂಗೆ ವಾಪಸ್ ಬರ್ತಾಯಿದೆ, ಅದಕ್ಕೆ ಡಿಸಿಲ್ಟ್ ಮಾಡಬೇಕು, ಮತ್ತು ರಿಟರ್ನಿಂಗ್ ವಾಲ್ ಎಲ್ಲೆಲ್ಲಿ ಬಿದ್ದಿದೆ ಅಲ್ಲಿ ಮಾಡಬೇಕು. ಮತ್ತು ಇನ್ನೊಂದು ನಾವು ಗಮನಿಸಿರುವಂಥದ್ದು, ಪುಷ್ಪಾವತಿ ವ್ಯಾಲಿಯಲ್ಲಿ ಭಾಳಷ್ಟು ಹಳೆ ಬ್ರಿಡ್ಜ್ಗಳಿದ್ದಾವೆ, ಆ ಹಳೆ ಬ್ರಿಡ್ಜ್ಗಳು ನೀರನ್ನು ತಡೆ ಹಿಡಿತಾ ಇದ್ದಾವೆ. ಅವೆಲ್ಲ ದೊಡ್ಡ ದೊಡ್ಡ ಕಲ್ಲಿನ ಸ್ಟ್ರಕ್ಚರ್ ಮೆಷನರಿ ಇರೋದರಿಂದ ಅವುಗಳನ್ನು ರೀಮಾಡಲ್ ಮಾಡೋದಕ್ಕೆ ನಾನು ಹೇಳಿದ್ದೀನಿ. ಸುಮಾರು 8 ಅಂಥ ಬ್ರಿಡ್ಜ್ಗಳಿದ್ದಾವೆ, ಅವುಗಳನ್ನೆಲ್ಲ ಸಂಪೂರ್ಣವಾಗಿ ಮಾಡಿ ವಾಟರ್ ಮೂಮೆಂಟ್ ಈಸಿ ಮಾಡೋದಕ್ಕೆ ಎಲ್ಲ ಕ್ರಮ ತೆಗೆದುಕೊಳ್ತೀವಿ. ಮತ್ತು ನಮ್ಮ ಬಸವರಾಜ ಬೇರೆತಿ ವಾರ್ಡ್ನಲ್ಲಿ ಏನಿದೆ ಆ ರೈಲ್ವೆ ಬ್ರಿಡ್ಜು,
ಅದರ ಮುಂದಿನ ಭಾಗವೂ ಕೂಡ ನಾವು ತೆಗೆದುಕೋಬೇಕು. ಯಾಕಂದರೆ ಇಲ್ಲಿ 300 ಮೀಟರ್ ಇದೆ, ಅಲ್ಲಿ ಮತ್ತೆ 100 ಮೀಟರ್ ಆಗ್ತಾಯಿದೆ. ಅದನ್ನು ಕೂಡ ನಮ್ಮ ಡಿ ಪಿ ಆರ್ನಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಒಂದು ತುರ್ತಾಗಿ ಆಗೋ ಕೆಲಸವನ್ನು ಕೂಡ ಮಾಡೋಕ್ಕೆ ನಾವೆಲ್ಲ ಡಿಸಿಲ್ಟಿಂಗು ಮತ್ತು ವಾಟರ್ ಪಂಪ್ ಮಾಡಿ ತೆಗೆಯುವಂಥದ್ದು ಅದು ಈಗಾಗಲೇ ಪ್ರಾರಂಭ ಆಗಿದೆ. ಭಾಳಷ್ಟು ಕಡೆ ಮನೆಯಲ್ಲಿರುವಂಥ ನೀರನ್ನೆಲ್ಲ ಆಚೆ ತೆಗೆದಿದ್ದೇವೆ. ಬಿ ಬಿ ಎಂ ಪಿ ಅವರು, ಹೋಮ್ ಗಾರ್ಡ್ಸು, ನಮ್ಮ ಸಿವಿಲ್ ಡಿಫೆನ್ಸ್ದವರು ಮತ್ತು ಎಲ್ಲ ಇಂಜಿನಿಯರ್ಸು ಹಗಲು ರಾತ್ರಿ ಸುಮಾರು 48 ಗಂಟೆ ನಿದ್ದೆ ಇಲ್ಲದೆ ಕೆಲಸವನ್ನು ಮಾಡಿ ಇವತ್ತು ಸಾಕಷ್ಟು ನೀರನ್ನು ಬೇರೆ ಬೇರೆ ಪ್ರದೇಶದಲ್ಲಿ ಮತ್ತು ಮನೆಯಲ್ಲಿರೋದನ್ನು ತೆಗೆದಿದ್ದಾರೆ. ಇಲ್ಲಿ ಹಲವಾರು ಸಂದರ್ಭಗಳಲ್ಲಿ ನಾವು ನೋಡ್ತೀವಿ, ಮೇನ್ ಡ್ರೈನ್ ತಳಗಡೆ ಮನೆಗಳನ್ನ ಕಟ್ಟಿದಾಗ ಅದು ಅನಿವಾರ್ಯವಾಗಿ ಸಮಸ್ಯೆ ಆಗ್ತದೆ. ಮೊನ್ನೆ ನಿನ್ನೆ ನಾವು ಹೋಗಿದ್ದು ಹೊಸಕೇರಹಳ್ಳಿಯಲ್ಲಿ, ಅಲ್ಲಿ ಮೇನ್ ಡ್ರೈನ್ ತಳಗಡೆ 8-10 ಫೀಟ್ ತಳಗಡೆ ಮನೆ ಕಟ್ಟಿದಾಗ ಸಮಸ್ಯೆ ಆಗ್ತದೆ. ಮತ್ತು ಕೆಲವು ಡ್ರೈನ್ಗಳನ್ನು ನಿಲ್ಲಿಸಿ ಮನೆ ಕಟ್ಟಿರುವಂಥದ್ದು ಅಕ್ರಮವಾಗಿದೆ. ಅದನ್ನು ಕೂಡ ಅಕ್ರಮ ಏನೇನಿದೆ ಅವನ್ನೆಲ್ಲ ತೆಗೆದು ಡ್ರೈನ್ಗೆ ಸಂಪೂರ್ಣ ದಾರಿ ಕೊಡೋದಕ್ಕೆ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ. ಮತ್ತು ಯಾರ್ಯಾರಿಗೆ ಮನೆಯಲ್ಲಿ ನೀರು ನುಗ್ಗಿದೆ, ತೊಂದರೆ ಆಗಿದೆ, ಅವ್ರಿಗೆ 25,000 ರೂಪಾಯಿ ಈಗಾಗಲೇ ಏನು ಘೋಷಣೆ ಮಾಡಿದ್ದೇನೆ, ಅದು ಡಿ ಬಿ ಟಿ ಮುಖಾಂತರ ನಾವು ಇವತ್ತಿನಿಂದನೇ ಆ ಪರಿಹಾರವನ್ನು ಕೊಡೋದಕ್ಕೆ ಪ್ರಾರಂಭವನ್ನು ಮಾಡ್ತೀವಿ. ಎಲ್ಲ ಐಡೆಂಟಿಫೈ ಮಾಡಿ ಯಾರ್ಯಾರ ಮನೆಯಲ್ಲಿದೆ ಆ ಎಲ್ಲರಿಗೂ ಕೂಡ 25,000 ಮತ್ತು ಕೂಡಲೇ ಒಂದು ವಾರದ ರೇಷನ್ನು ಮತ್ತು ಊಟದ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಬಿ ಬಿ ಎಂ ಪಿ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದರು. ಹೌದು, ಅದಕ್ಕೆ ಬಿಡುಗಡೆಯಾಗಿದೆ. ಸರ್ವೆ ಮಾಡಬೇಕು, ಎಲ್ಲೆಲ್ಲಿ ಆಗಬೇಕು ಅಂತ ಸರ್ವೆ ಆಗಬೇಕು, ಎಸ್ಟಿಮೇಟ್ ಆಗಬೇಕು, ಡಿಸೈನ್ ಆಗಬೇಕು, ಬಾಟಲ್ ನೆಕ್ಸ್ ಯಾವುದಿದೆ ಅಂತ ಐಡೆಂಟಿಫೈ ಮಾಡಬೇಕು, ಬ್ಲ್ಯಾಕ್ ಸ್ಪಾಟ್ಸ್ ಐಡೆಂಟಿಫೈ ಮಾಡಬೇಕು. ಅದೆಲ್ಲ ಗ್ರೌಂಡ್ ವರ್ಕ್ ಮುಗಿದು ಡಿ ಪಿ ಆರ್ ಸಿದ್ಧತೆ ಆಗಿದೆ, ಈಗ ಕೂಡಲೇ ಕೆಲಸವನ್ನು ಪ್ರಾರಂಭ ಮಾಡಿ. ರಾಜಕಾಲುವೆ ಕೆಲವೆಲ್ಲ ರಾಜಕಾಲುವೆಯ ವ್ಯಾಪ್ತಿಯಲ್ಲಿ ಮತ್ತು ರಾಜಕಾಲುವೆ ಪಕ್ಕದಲ್ಲಿ ಇರುವಂಥದ್ದು ಏನಿದೆ ಅವುಗಳನ್ನು ತೆರವುಗೊಳಿಸ್ಬೇಕಾಗಿದೆ. ಯಾಕಂತಂದರೆ ಈಗ ಇಷ್ಟು ದೊಡ್ಡ ಪ್ರಮಾಣದ ಮಳೆ ಬಿದ್ದಿದೆ ಈ ಸತಿ, ನಮ್ಮ 300 ಫೀಟ್ ಇರುವಂಥ ರಾಜಕಾಲುವೆ ದಾಟಿ ಕೆಲವು ಕಡೆ ನೀರು ಬಂದಿದೆ. ಹೀಗಾಗಿ ಆ ಡ್ರೈನ್ಸ್ ಎಲ್ಲ ಹಳೆ ಕಾಲದ್ದು. ಇಷ್ಟು ದೊಡ್ಡ ಪ್ರಮಾಣದ ಮಳೆ ಮತ್ತು ಡ್ರೈನೇಜ್ ವಾಟರ್ನ ಈಗ ನಾವು ಯೂಸ್ ಮಾಡಿ ಬಿಟ್ಟಿರುವಂಥ ಡ್ರೈನೇಜ್, ಇಷ್ಟು ಜನಸಂಖ್ಯೆ ಹೆಚ್ಚಾಗಿದೆ, ಇವತ್ತಿನ ಜನಸಂಖ್ಯೆಗೆ ನಾವು ಹೊರಗಡೆ ಬಿಡುವಂಥ ಡ್ರೈನೇಜು ಸಿವೇಜ್ ವಾಟರು ಮತ್ತು ಡ್ರೈನ್ ಇಂಥ ದೊಡ್ಡ ಮಳೆ ಬಂದಿದ್ದರಿಂದ ಕೆಪಾಸಿಟಿನೇ ಇಲ್ಲ. ಹೀಗಾಗಿ ಅಕ್ಕಪಕ್ಕದನ್ನು ತೆಗೆದು ದೊಡ್ಡದು ಮಾಡುವಂಥ ಕೆಲಸ ಮಾಡಬೇಕು. ಎರಡನೇದಾಗಿ ಎಸ್ ಟಿ ಪಿ ಪ್ಲಾಂಟ್ಗಳನ್ನು ಹೆಚ್ಚಿಗೆ ಮಾಡ್ತಾಯಿದ್ದೇವೆ. ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ಡ್ರೈನೇಜು ಸಿವೇಜ್ ವಾಟರು ಡ್ರೈನ್ಗೆ ಬಿಡಬಾರ್ದು ಅನ್ನುವಂಥದ್ದಕ್ಕಾಗಿ ಎಲ್ಲ ಕಡೆಯೂ ಆಲ್ ವ್ಯಾಲೀಸಲ್ಲಿ ಕೂಡ ಎಸ್ ಟಿ ಪಿ ಪ್ಲಾಂಟನ್ನು ಹೆಚ್ಚು ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ನಾನು ಕೊಟ್ಟಿದ್ದೇನೆ. ಬೆಂಗಳೂರು ಬ್ರ್ಯಾಂಡ್ ಹಾಳಾಗ್ತಿದೆ ಈ ಥರದ ಕೆಲಸಗಳಿಂದ, ಮಳೆ ಅವಾಂತರದಿಂದ. ಖಂಡಿತ ಅವ್ರ ಸಲಹೆಯನ್ನು ನಾವು ಸಕಾರಾತ್ಮಕ ತಗೊಳ್ತೀವಿ. ಅವ್ರ ಬೆಂಗಳೂರು ಬಗ್ಗೆ ಇರುವಂಥ ಕಾಳಜಿ ನಮ್ಗೆ ಗೊತ್ತಿದೆ. ಅವರು ಇದ್ದ ಕಾಲದಲ್ಲಿ ಒಳ್ಳೆಯ ಕೆಲಸ ಆಗಿದೆ, ಈಗ ಜನಸಂಖ್ಯೆ ಹೆಚ್ಚಾಗಿದೆ, ಸವಾಲು ದೊಡ್ಡದಾಗಿದೆ. ಅವತ್ತಿನ ಬೆಂಗಳೂರಿಗೆ ಇವತ್ತಿನ ಬೆಂಗಳೂರಿಗೆ ಭಾಳಷ್ಟು ವ್ಯತ್ಯಾಸ ಇರುವಂಥದ್ದು ಎಲ್ಲರೂ ಕೂಡ ಗಮನಿಸಿದ್ದಾರೆ. ಮತ್ತು ಅತಿ ವೇಗದಲ್ಲಿ ಬೆಳೀತಾ ಇದೆ ಹೀಗಾಗಿ. ಮತ್ತು ಹಿಂದೆ ಏನಾಯಿತು ಅಂತಂದರೆ ಹಳ್ಳಿಗಳನ್ನು ನಾವು ಬೆಂಗಳೂರು ಸೇರಿಸ್ಕೊಂಡ್ವಿ, 8 ಪುರಸಭೆಗಳನ್ನು ಸೇರಿಸ್ಕೊಂಡ್ವಿ ಮೊದಲು, ಈಗ 110 ಹಳ್ಳಿಗಳನ್ನು ಸೇರಿಸ್ಕೊಂಡಿದ್ದೇವೆ. ಸೊ ದೇ ಆಲ್ಸೋ ಬ್ರಿಂಗ್ ಬ್ಯಾಗೇಜ್ ಆಫ್ ಪ್ರಾಬ್ಲಮ್ಸ್. ಅದು ಈಗ ಹಳ್ಳಿಗಳಿಗೆ ಕುಡಿಯೋ ನೀರು ವ್ಯವಸ್ಥೆ ಇರಲಿಲ್ಲ, ಈಗ ಕಾವೇರಿ ಮಾಡಬೇಕು, ಅಲ್ಲೆಲ್ಲ ಅಗೀತಾ ಇದ್ದೀವಿ. ಆಮೇಲೆ ಅಲ್ಲ ಯು ಜಿ ಡಿ ಇಲ್ಲ, ಅವಾಗೆಲ್ಲ ಯು ಜಿ ಡಿ ಮಾಡಬೇಕು. ಹೀಗೆ ಹೊಸ ಹೊಸ ಸವಾಲುಗಳು ಬಂದಿದ್ದಾವೆ, ಅವುಗಳನ್ನು ಪ್ಲ್ಯಾನ್ ಮಾಡಿ ಎದುರಿಸ್ತಾ ಇದ್ದೇವೆ. ಅದಕ್ಕೆ ನಾನು ಹೇಳೋದು, ಬೆಂಗಳೂರನ್ನು ಒಳ್ಳೆ ಕನೆಕ್ಟಿವಿಟಿ ಮಾಡಿ ಡಿಕಂಜೆಸ್ಟ್ ಮಾಡಿದರೆ ಈ ಸಮಸ್ಯೆ ಬಗ್ಗೆ. ಕೆಲವು ಕ್ಲಿಯರ್ ಆಗಿದೆ, ಇನ್ನು ಕೆಲವು ಕ್ಲಿಯರ್ ಆಗಿಲ್ಲ. ಅದನ್ನು ಕೂಡ ವಾರ್ ಫುಟಿಂಗ್ ಅಲ್ಲಿ ಮಾಡಿಸ್ತಾರೆ. ಈಗ ಮಳೆಗಾಲ ಶುರುವಾಗ್ತದೆ, ಇನ್ಚಾರ್ಜ್ಗಳನ್ನ ಮಾಡ್ತೀರಾ ಸರ್ ಬೆಂಗಳೂರಿಗೆ 8 ವಲಯಕ್ಕೂ? ಯಾಕಂದ್ರೆ 7 ಜನ ಮಂತ್ರಿಗಳು ಇದ್ದಾರೆ ಸರ್ ಬೆಂಗಳೂರು ರೆಪ್ರೆಸೆಂಟ್ ಮಾಡೋದು, ಬೆಂಗಳೂರು ಅವರೇ ಇನ್ಚಾರ್ಜ್ ಮಿನಿಸ್ಟ್ರಿ ಇಲ್ಲ ಅನ್ನೋ ಒಂದು ಸಮಸ್ಯೆ ಮೂಲ ಅಂತ ಹೇಳಿದ್ದಾರೆ. ಇಲ್ಲ ನೋಡೋಣ ಅದನ್ನ. ಸರ್ ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನೀವೇ ಸಿಟಿ ರೌಂಡ್ಸ್ ಮಾಡಕ್ ಆಗಲ್ಲ, ಇರುವಂತ ಮಂತ್ರಿಗಳನ್ನ ಅಕಾಮಡೇಟ್ ಮಾಡ್ತೀರಾ? ಒಂದೇ ಮಾತು ಹೇಳ್ತೀನಿ, ಬೆಂಗಳೂರು ಭಾಳ ಮೊದಲು ಬೆಂಗಳೂರು ಮಹಾನಗರ ಪಾಲಿಕೆ ಆಯಿತು, ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿದೆ, ಅದರ ಅರಿವಿದೆ. ನಾನು ಈಗಾಗಲೇ ಒಂದು ರೌಂಡ್ ಚರ್ಚೆ ಮಾಡಿದ್ದೇನೆ, ಈ ಕಂಪ್ಲೀಟ್ ಸ್ಟ್ರಕ್ಚರ್ನೇ ಹೆಂಗೆ ನಾವು ಇನ್ನಷ್ಟು ಡಿಸೆಂಟ್ರಲೈಸ್ ಮಾಡಬೇಕನ್ನುವಂಥದ್ದು. ಅದು ಆ ಸಂದರ್ಭದಲ್ಲಿ ಅಡ್ಮಿನಿಸ್ಟ್ರೇಟಿವ್ಲಿ ಮತ್ತು ಪೀಪಲ್ ರಿಪ್ರೆಸೆಂಟೇಟಿವ್ ಜವಾಬ್ದಾರಿಗಳನ್ನು ಸಮಗ್ರ ಚಿಂತನೆ ಮಾಡಿ ಆದಷ್ಟು ಬೇಗನೆ ಒಂದು ತೀರ್ಮಾನವನ್ನು ಮಾಡ್ತೀವಿ.